नमस्कार स्नेहितरे, विजय दुर्ग अपराजित चानल गे तमेल्लरिगू आत्मीय स्वागत। स्नेहितरे, इवत्तिन वीडियो प्रतीदि नदीपदल्लि हू बर्ता इद्रे एन अर्थ, अथवा पूजे माड्तक्कंत एल्ल संदर्भगळल्लू कूड हू बरुत्त, ओंदु सारी दैवद कृपे एंतकंतद्दु प्राप्ति आद्रे, आ पूजे सफल आद्रे नंतरद दिनगळल्लि प्रतिदिन दीपदल्लि हू बरुत्त। ई हूविगे संबंधपट्टंते विजय दुर्ग अपराजित चानल्नल्लू कूड वीडियो इदे, श्रीदेवी अपराजित चानल्नल्लू कूड वीडियो इदे। दीपदल्लि याव रीतियागि हूगळु बर्तावे एंबुदन्न लाइव वीडियो माडिद्देने श्रीदेवी अपराजित चानल्नल्लि। ई ओंदु चानल्नल्लू कूड वीडियो इदे, वीक्षिसि। प्रतिदिन हू उत्पन्नवागतावे। ईग ओंदु सारि यावुदु उपवास व्रत पूजेगळन्नु माड्तारे, अंत संदर्भदल्लि भगवंतनिगे आ ओंदु पूजे इष्टवादंत पक्षदल्लि ಮತ್ತು ಆ ಭಕ್ತನ ಮೇಲೆ ಕೃಪೆ ಆದಂತ ಪಕ್ಷದಲ್ಲಿ ಆ ಇಷ್ಟ ಆಗಿರೋದಕ್ಕೆ ಮತ್ತು ಆ ಪೂಜೆ ಸಫಲವಾಗಿರೋದಕ್ಕೆ ಆ ಜ್ಯೋತಿಯನ್ನ ಸಂಕಲ್ಪ ಮಾಡಿ ಆ ದೇವರಿಗೆ ಜ್ಯೋತಿಯನ್ನ ಬೆಳಗಿಸಿದ್ರೆ ಆ ಜ್ಯೋತಿಯಲ್ಲಿ ಹೂವುಗಳು ಬರ್ತಕ್ಕಂತದ್ದು, ಕೆಲ ಶುಭ ಸೂಚನೆಗಳು ಬರ್ತಕ್ಕಂತದ್ದು ಹೌದು। ಆ ದಿನದ ನಂತರದ ದಿನಗಳಲ್ಲಿ ಪ್ರತಿದಿನ ದೀಪದಲ್ಲಿ ಅದೇ ದೀಪದಲ್ಲಿ ಹೂ ಬಂದಿರೋದ್ರಿಂದ ಪ್ರತಿದಿನ ಆ ರೀತಿಯಾಗಿ ಹೂ ಬರುತ್ತೆ ದೀಪದಲ್ಲಿ। ಒಂದು ಮಾತಿಗೆ ಹೇಳೋದಾದ್ರೆ ಹೌದು ಅಂತ ಹೇಳಬೇಕು, ಇನ್ನೊಂದು ಮಾತಿಗೆ ಹೇಳೋದಾದ್ರೆ ಇಲ್ಲ ಅಂತ ಹೇಳಬೇಕು। ಈಗ ಹೌದು ಮತ್ತು ಇಲ್ಲ ಇದರ ಬಗ್ಗೆ ತಿಳಿಯೋಣ। ಯಾರ ಮನೆಯಲ್ಲಿ ನಿತ್ಯ ಪೂಜೆ ಕೈಕರ್ಯಗಳು ಜಪ ತಪಗಳು ನಡೆಯತಾವೋ, ವಾರಕ್ಕೊಂದು ಸಾರಿನೋ ತಿಂಗಳಿಗೊಂದು ಸಾರಿನೋ ಅಥವಾ ಹಬ್ಬದಲ್ಲೂ ಅಥವಾ ಯಾವುದಾದ್ರೊಂದು ವ್ರತಗಳು ಬಂದಾಗ ಯಾರು ಪೂಜೆಯನ್ನು ಮಾಡ್ತಾರೆ ಅಂತಹ ಜನರ ಪೂಜೆಗೆ ಅನುಸಾರವಾಗಿ ಆ ದಿನದಲ್ಲಿ ದೀಪದಲ್ಲಿ ಹೂ ಬರ್ತಕ್ಕಂಥದ್ದು ಹೌದು। ಆದರೆ ಮಾರನೇ ದಿನ ಅದೇ ರೀತಿಯಾಗಿ ದೀಪದಲ್ಲಿ ಹೂ ಬರಬೇಕು ಅಂತಿಲ್ಲ। ಹೂ ಬರಲಿಲ್ಲ ಅಂದರೆ ಅವರಿಗೆ ಪೂಜೆ ಏನು ಫಲಕಾರಿಯಾಗಿತ್ತು, ದೈವದ ಕೃಪೆ ಲಭ್ಯ ಆಗಿತ್ತು, ಅದು ಆಗಿಲ್ಲ ಅಂತ ಅಲ್ಲ, ದೈವದ ಕೃಪೆ ಇದ್ದೇ ಇರುತ್ತೆ। ನಂತರದ ದಿನಗಳಲ್ಲಿ ಪ್ರತಿದಿನ ಯಾರು ಪೂಜೆ ಜಪ ತಪಗಳನ್ನು ಮಾಡ್ತಾ ಇರ್ತಾರೆ, ಅದೇ ರೀತಿಯಾದಂಥ ಕ್ರಮಬದ್ಧವಾದಂಥ ಆಚರಣೆ ಇದ್ದಂಥ ಪಕ್ಷದಲ್ಲಿ ದೀಪದಲ್ಲಿ ಪ್ರತಿದಿನ ಹೂ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ। ಆದರೆ ಆ ಮನುಷ್ಯನ ಭಕ್ತನ ಆಚರಣೆ ಯಾವ ರೀತಿಯಾಗಿರುತ್ತೆ ಅದು ಕೂಡ ಮುಖ್ಯ ಆಗುತ್ತೆ। ಇನ್ನೊಂದು ಅಂಶವನ್ನು ಕೂಡ ಗಮನಿಸಬೇಕು, ಏನು? ಒಂದು ಸಾರಿ ಹೂ ಬಂದ ನಂತರ ಅದೇ ದೀಪದಲ್ಲಿ ಪುನಃ ಪುನಃ ಹೂಗಳು ಬರ್ತಾವ ಅಂದರೆ ಅವಶ್ಯವಾಗಿ ಆ ದಿನದ ನಿಮ್ಮ ಪೂಜೆ ವ್ರತ ಜಪ ಏನು ಆಗಿರುತ್ತೆ, ಆ ಒಂದು ಪೂಜೆ ಜಪ ತಪದ ಶಕ್ತಿ ಎಷ್ಟರ ಮಟ್ಟಿಗೆ ಇರುತ್ತೆ, ದೈವದ ಅನುಗ್ರಹ ಕೃಪೆ ಜಾಗೃತಿ ಎಲ್ಲಿವರೆಗೆ ಇರುತ್ತೆ ಆ ದಿನದಲ್ಲಿ, ವಿಶೇಷವಾಗಿ ಜಾಗೃತಿ ಇರ್ತಕ್ಕಂಥದ್ದು ಬೇರೆ, ಭಗವಂತ ನೆಲೆಸ್ತಕ್ಕಂಥದ್ದು ಬೇರೆ। ಭಗವಂತ ನೆಲೆಸಿದ್ರೆ ಹಾಗೆ ಇರುತ್ತೆ, ಆದರೆ ಜಾಗೃತಿಯಲ್ಲಿ ಇದ್ದು ಆ ಒಂದು ಪೂಜೆಗೆ ತಕ್ಕಂತೆ ಫಲಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು, ಆ ಶಕ್ತಿ ಅನುಗ್ರಹವನ್ನು ಎದುರು ಕಾಣುವಂತೆ ಮಾಡ್ತಕ್ಕಂಥದ್ದು, ಇದಕ್ಕೂ ಕೂಡ ಅದರದೇ ಆದಂಥ ಅವಧಿಗಳಿದೆ। ಆ ಜಾಗೃತ ಅವಧಿಯಲ್ಲಿ ಅವಶ್ಯವಾಗಿ ಅದೇ ದೀಪದಲ್ಲಿ ಒಂದೇ ದೀಪದಲ್ಲಿ ಪುನಃ 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 ಹೂಗಳು ಬರ್ತಾ ಇರ್ತಾ, ಅದರಲ್ಲಿ ಏನು ಮಾತಿಲ್ಲ, ಅವಶ್ಯವಾಗಿ ಬರ್ತಾ, ಒಂದು ಬರ್ಬೋದು, ಎರಡು ಬರ್ಬೋದು, ಮೂರು ಕೂಡ ಹೂವು ಬರ್ಬೋದು, ಮತ್ತು ಒಂದರ ನಂತರದಲ್ಲಿ ಮತ್ತೊಂದು ಹೂ ಬರ್ತಕ್ಕಂಥದ್ದು ಕೂಡ ಆಗತ್ತೆ। ಇನ್ನೊಂದು ಕೆಲ ಅಂಶಗಳಲ್ಲಿ ಇದಕ್ಕೆ ಅನುಗುಣವಾಗಿ ಒಟ್ಟಾರೆಯಾಗಿ ಇದಕ್ಕೆ ಅಟ್ಯಾಚ್ ಅಂದರೆ ಇದಕ್ಕೆ ಹೋಲಿಕೆ ಆಗ್ತಕ್ಕಂಥ ಇನ್ನಷ್ಟು ವಿಷಯಗಳು ಏನಂದರೆ, ಈಗ ವಿಶೇಷವಾಗಿ ವ್ರತ ಜಪ ತಪ ಮಾಡಿ ಪೂಜಾ ಗೃಹದಲ್ಲಿ ಇರ್ತಕ್ಕಂಥ ದೀಪಗಳ ಬದಲಿಗೆ ಅನ್ಯ ದೀಪಗಳನ್ನು ಬೆಳಗಿಸಿದ್ರು ಕೂಡ ಅದರಲ್ಲಿ ಆ ದಿನಕ್ಕೆ ಸಂಬಂಧಪಟ್ಟಂತೆ ಹೂ ಬರ್ತಕ್ಕಂಥದ್ದು ಹೌದು। ಅದರ ಜೊತೆ ಜೊತೆಗೆ ಪೂಜಾ ಗೃಹದಲ್ಲಿ ಇರ್ತಕ್ಕಂಥ ದೀಪಗಳಲ್ಲೂ ಕೂಡ ಆ ಹೂಗಳು ಅನ್ಯ ಶುಭ ಸೂಚನೆಗಳು ಬರ್ತಕ್ಕಂಥದ್ದು ಹೌದು। ದೀಪಗಳಲ್ಲಿ ನಗುವನ್ನು ಕೂಡ ಕಾಣ್ಬೋದು, ಆ ನಗುವಿನ ಅಲೆಗಳು ಕೂಡ ದೀಪದಲ್ಲಿ ಬೆಳಗ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು। ಯಾವಾಗ ದೈವ ಕೃಪೆ ಎಂಬತಕ್ಕಂಥದ್ದು ಹೆಚ್ಚಾಗಿರುತ್ತೆ, ಆ ಮನೆಯಲ್ಲಿ ಶುಭತ್ವ ಎಂಬತಕ್ಕಂಥದ್ದು ತಾಂಡವಾಡುತ್ತೆ, ಆ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಅಲೆ ಅಲೆಯಾಗಿ ಇರುತ್ತೆ ಮನೆಯಲ್ಲಿ। ಅಂಥ ಸಂದರ್ಭದಲ್ಲಿ ಯಾರಾದರೂ ವ್ರತ ಜಪ ತಪ ಮಾಡಿದಂಥ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ಬೆಳಗಿರ್ತಕ್ಕಂಥ ತುಪ್ಪದ ದೀಪ ಆಗಿರ್ಬೋದು ಅಥವಾ ಶುದ್ಧ ಎಣ್ಣೆ ದೀಪ ಆಗಿರ್ಬೋದು, ಆ ದೀಪಗಳಲ್ಲಿ ಹೂಗಳು ಬರ್ತಕ್ಕಂಥದ್ದು ಪ್ರಕಾಶಮಾನತೆ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಅದರಲ್ಲಿ ನಗು ಬರ್ತಕ್ಕಂಥದ್ದು ಕೂಡ ಆಗುತ್ತೆ, ಆ ದೀಪಗಳೇ ನಗುವ ಅಲೆಗಳನ್ನು ತೋರಿಸ್ತಕ್ಕಂಥದ್ದು ಆಗುತ್ತೆ। ಈ ರೀತಿಯಾಗಿ ಒಂದೇ ದಿನ ಹೂ ಬಂದು ಹೋಗುತ್ತೆ ಆ ರೀತಿಯಾಗಿಲ್ಲ, ವ್ರತ ಜಪ ತಪ ಉಪವಾಸ ನೀವು ಯಾವತ್ತು ಮಾಡ್ತೀರಾ ಅದು ಫಲಕಾರಿ ಯಾವತ್ತು ಆಗುತ್ತೆ ಯಾವತ್ತಾಗಿರುತ್ತೆ ಆ ದಿನದಲ್ಲಿ ಆ ದೀಪದಲ್ಲಿ ಆ ರೀತಿಯಾದಂತಹ ತೇಜಸ್ಸನ್ನು ಮತ್ತು ದೈವದ ಕೃಪೆಯನ್ನು
ದೀಪಗಳಲ್ಲಿ ಕಾಣಬಹುದು. ಇದು ಸಕಾರಾತ್ಮಕ ಮತ್ತು ಶಕ್ತಿಯುತ. ಈ ರೀತಿಯಾದಂತಹ ದೀಪದಲ್ಲಿ ಅನುಗ್ರಹ ನಿಮಗೆ ಕಂಡು ಬಂದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಪೂಜೆ ಕೈಕರ್ಯಗಳನ್ನ ಯಥಾಪ್ರಕಾರವಾಗಿ ಮುಂದುವರಿಸಿ ಪ್ರತಿದಿನ ಸಾಧ್ಯವಷ್ಟು ಪೂಜೆ ಕೈಕರ್ಯಗಳನ್ನು ಮಾಡಲು ನಿಮ್ಮಲ್ಲಿ ನೀವು ಜೀವನವನ್ನು ಅಳವಡಿಸ್ಕೊಳ್ಳಿ. ಅದಕ್ಕೆ ಪೂಜೆ ಕೈಕರ್ಯಗಳಿಗೆ ಇದರಿಂದ ಸಕಾರಾತ್ಮಕತೆ ಮತ್ತು ಶ್ರೇಯಸ್ಕರತೆ ಲಭ್ಯ ಆಗುತ್ತೆ. ಹೀಗೆ ದೈವದ ಕೃಪೆಯನ್ನು ನಾವು ಎಲ್ಲ ದಿನಗಳಲ್ಲೂ ಕೂಡ ಕಾಣ್ಬೋದು. ಆದರೆ ಆಚರಣೆ ಏನು, ನಮ್ಮ ಉದ್ದೇಶ ಏನು, ನಾವು ಹೇಗೆ ಕಾರ್ಯವನ್ನು ಮಾಡಿರ್ತೇವೆ ಮತ್ತು ದೈವದ ಅನುಗ್ರಹದಲ್ಲಿ ಯಾವ ರೀತಿಯಾದಂಥ ಕೈಕರ್ಯಗಳು ಪೂಜೆ ಕೈಕರ್ಯಗಳು ನಡೀತಾವೆ, ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಅಂತ ತಿಳಿಸ್ತಾ ಈ ವೀಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗವರು ಮಾಡುವಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು. ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಳ್ಬೋದು. ಸಂಕಲ್ಪ ಮಾಡಿ ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಹಾಕೋದ್ರಿಂದ, ಮನೆ ದೇವರಿಗೆ ಬೆಳಗೋದ್ರಿಂದ, ನಿಮ್ಮ ಇಷ್ಟಾರ್ಥಗಳ ನೆರವೇರಿಕೆಗಾಗಿ ಮತ್ತು ನಿಮ್ಮ ಸಮಸ್ಯೆಗಳ ನಿವಾರಣೆಗಾಗಿ ಪ್ರಾರ್ಥನೆ ಮಾಡಿ ಧೂಪದ ಪೌಡರ್ನ ಹಾಕಿ ನೆಗೆಟಿವಿಟಿ ನಷ್ಟ ಆಗೋದ್ರ ಜೊತೆಗೆ, ತಂತ್ರಮಂತ್ರ ಇಲ್ಲದಂತೆ ಆಗೋದ್ರ ಜೊತೆಗೆ ಅನ್ಯ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ. ಹಾಗೆಯೇ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಇದನ್ನು ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು, ವ್ಯವಹಾರಗಳು ಕೈಗೂಡೋದು, ಗ್ರಾಹಕರ ಸೆಳೆತ ಆಗೋದು, ಅನ್ಯ ಅನುಕೂಲಗಳು ಕೂಡ ಲಭ್ಯ ಆಗ್ತಾ ಬರ್ತವೆ. ಹಾಗೆಯೇ ದೇಹಕ್ಕೆ ಆಯಿಲ್ ಇದೆ, ಯಾರಿಗೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದೆ, ಆ ದೇಹಕ್ಕೆ ಸಂಬಂಧಪಟ್ಟಂತೆ ನೋವು, ಹೇಳ್ಕೊಳ್ಳಿಕ್ಕಾಗಲ್ಲ, ಆ ರೀತಿಯಾದಂಥ ಸಮಸ್ಯೆಗಳೆಲ್ಲ ಏನಿರುತ್ತೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಸ್ನಾನದ ನಂತರದಲ್ಲಿ ಆಯಿಲನ್ನು ಬಳಸ್ತಕ್ಕಂಥದ್ದು, ತಲೆಗೆ ಪ್ರತ್ಯೇಕವಾದಂಥ ಆಯಿಲ್ ಇದೆ, ಇದರಿಂದ ಕೂದಲು ಉದುರ್ತಕ್ಕಂಥದ್ದು ನಿಲ್ಲೋದು, ಕೂದಲು ಚೆನ್ನಾಗಿ ಬೆಳೀತಕ್ಕಂಥದ್ದು, ಜೊತೆಗೆ ನರಮಂಡಲದಲ್ಲಿ ಆಗ್ತಕ್ಕಂಥ ನೆಗೆಟಿವಿಟಿ ಹಾವಳಿಯಿಂದ ಆ ಒಂದು ಕೆಟ್ಟ ರೀತಿಯ ಅಂಶಗಳೇನಿರುತ್ತೆ ಅದೆಲ್ಲ ಕೂಡ ತೆಗೆದಾಗ್ತಕ್ಕಂಥದ್ದಾಗುತ್ತೆ. ಕಣ್ಣು ಶುದ್ಧ ಸಕಾರಾತ್ಮಕವಾಗಿರುತ್ತೆ. ಏನು ಕಣ್ಣು ಕಾಣದೇ ರೀತಿಯಾಗಿ ತಲೆನೋವು, ಹುಬ್ಬು ನೋವು ಎಲ್ಲ ಬರ್ತಾ ಇರ್ತಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಕುತ್ತಿಗೆಯಿಂದ ಮೇಲ್ಭಾಗದ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಸ್ನಾನ ಮಾಡಲು ನೆಗೆಟಿವಿಟಿಯನ್ನು ದೂರಗೊಳಿಸ್ತಕ್ಕಂಥ, ಸ್ನಾನ ಮಾಡಲು ಬಳಸ್ತಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ. ಅದನ್ನು ಕೂಡ ನೀವು ತರಿಸ್ಕೊಂಡು ಅದರ ಪ್ರಯೋಜನವನ್ನು ಪಡಿಬೋದು. ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರಲ್ಲಿ ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ ಇದೆ. ಇದು ಟ್ರಯಲ್ ಪ್ಯಾಕ್ ಕೂಡ ಇದೆ, ಆಯಿಲ್ ಪೌಡರ್ ಎಲ್ಲ ಅದನ್ನು ಬಳಸಿ ಕೆಲ ತಿಂಗಳು ಬಳಸಿದ್ರೆ ಸಾಕು, ಸಕಾರಾತ್ಮಕತೆ ನಿಮಗೆ ಲಭ್ಯ ಆಗುತ್ತೆ. ಹಾಗೆಯೇ ಹುಳ್ಕಲು ನೋವಿಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ. ಇದು 10-15-20 ಸೆಕೆಂಡಲ್ಲಿ ನೋವು ನಿವಾರಣೆ ಆಗುತ್ತೆ. ಮತ್ತು ದೀರ್ಘಕಾಲದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ 1-2-3 ಸಾರಿ ಇದನ್ನು ಬಳಸಿ ನಂತರದಲ್ಲಿ ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಯಾರು ಬೇಕಾದರೂ ಕೂಡ ವಯಸ್ಸಿನ ತಾರತಮ್ಯ ಇಲ್ಲದೆ ಇದನ್ನು ಬಳಸ್ಬೋದು. ಮಕ್ಕಳಿಗೆ ಅವಶ್ಯವಾಗಿ ಅನುಕೂಲ ಆಗುತ್ತೆ, ದೊಡ್ಡವರಿಗೂ ಕೂಡ ಅನುಕೂಲ ಆಗುತ್ತೆ. 12 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಕರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ದೃಷ್ಟಿದೋಷ ಇದ್ದಂಥ ಪಕ್ಷದಲ್ಲಿ, ಮಕ್ಕಳಿಗೆ ಏನು ಕಾರಣ ನೋವಿಗೆ ಸಂಕಟಕ್ಕೆ ಅಂತ ನಿಮ್ಗೆ ಏನು ಗೊತ್ತಾಗಲ್ಲ ಅಂತ ಸಮಸ್ಯೆ ನಿವಾರಣೆಗೋಸ್ಕರ ಔಷಧಿ ಕೂಡ ಲಭ್ಯ ಇದೆ. ಈ ಔಷಧಿಯನ್ನು ಮಕ್ಕಳಿಗೆ 12 ವರ್ಷದಲ್ಲಿ 1 ಸಾರಿ ಅಥವಾ 2 ಸಾರಿ ಹಾಕ್ಬೋದು. ಈ ಔಷಧಿಯನ್ನು ಹಾಕಿದ್ರೆ ಮಕ್ಕಳು ಸಕಾರಾತ್ಮಕ ಆರೋಗ್ಯಪೂರ್ಣವಾಗಿ ಬೆಳೀತಾರೆ. ಫೋನ್ ನಂಬರ್ 6-3-6-4-2-0-5-0-7-8. ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಮತ್ತು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಇದೇ ನಂಬರ್ಗೆ ಕರೆ ಮಾಡ್ಬೋದು. ಶುಲ್ಕ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.